ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮನೆಯಲ್ಲಿ ಸುಲಭವಾಗಿ ಚಿಕನ್ ಟಿಕ್ಕಾ ಮಸಾಲಾ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೇನೆ. ಇದನ್ನ ನೀವು ಚಪಾತಿ, ಪರೋಟ ಯಾವುದ್ರ ಜೊತೆಗಾದ್ರೂ ಸಹ ತಿನ್ಬೋದು. ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಉಪ್ಪು, ಅಚ್ಚಕಾರದ ಪುಡಿ, ಲಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಬೌಲ್ನಲ್ಲಿ ಸ್ವಲ್ಪ ಎಣ್ಣೆ, ಅಚ್ಚಕಾರದ ಪುಡಿ, ಅರಶಿನ, ಗರಂ ಮಸಾಲ, ಜೀರಿಗೆ ಪೌಡರ್, ಕಸೂರಿ ಮೇಥಿ, ಮೊಸರು ಹಾಕಿ ಮಿಕ್ಸ್ ಮಾಡಿ ಚಿಕನ್ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು. ಇನ್ನೊಂದು ಬಾಂಡ್ಲೆ ತಗೊಂಡು ಎಣ್ಣೆ, ಜೀರಿಗೆ, ಏಲಕ್ಕಿ, ಪಲಾವ್ ಎಲೆ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ, ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು, ರೆಡ್ ಚಿಲ್ಲಿ, ಗೇರುಬೀಜ, ಉಪ್ಪು, ಅರಶಿನ, ರೆಡ್ ಚಿಲ್ಲಿ ಪೌಡರ್, ಕಸೂರಿ ಮೇಥಿ, ನೀರು ಹಾಕಿ ಕುದಿಸಿ ತಣ್ಣಾಗದ್ಮೇಲೆ ಪೇಸ್ಟ್ ಮಾಡ್ಕೊಳ್ಬೇಕು. ಇನ್ನೊಂದು ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ, ಮ್ಯಾರಿನೇಷನ್ ಮಾಡಿದ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕರ್ದಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಕುದಿಸಿದ್ರೆ ಚಿಕನ್ ಟಿಕ್ಕಾ ಮಸಾಲ ರೆಡಿ.